ಪ್ರಕಾಶ್ ರೈ ಮೇಲೆ ಪ್ರತಾಪ್ ಸಿಂಹ ಗರ್ಜನೆ. ಹೌದು, ಇತ್ತೀಚೆಗೆ ನಡೆದ ಹಿಂದೂ ಭಯೋತ್ಪಾದನೆ, ಉತ್ತರ ಪ್ರದೇಶ ಮಕ್ಕಳ ಸಾವು, ಗೌರಿ ಲಂಕೇಶ್ ಹತ್ಯೆ, ಹೀಗೆ ಹಲವಾರು ವಿಷಯಗಳನ್ನ ಇಟ್ಕೊಂಡು ಪ್ರಕಾಶ್ ರೈ ಅವರು ಮೋದಿ ಸರ್ಕಾರವನ್ನ ಟೀಕಿಸ್ತಾ ಬಂದಿದ್ದಾರೆ. ಈಗ ಅವರ ವಿರುದ್ಧ ಮೈಸೂರು ಸಂಸದ ಪ್ರತಾಪ್ ಸಿಂಹ ತಮ್ಮ ಮಾತಿನ ಪ್ರತಾಪ ತೋರಿಸಿದ್ದಾರೆ. ಪ್ರತಾಪ್ ಸಿಂಹ ಅವರು ಪ್ರಕಾಶ್ ರೈ ಒಬ್ಬ ಸಾಮಾನ್ಯ ನಟನಷ್ಟೇ, ಆದರೆ ತಾನೊಬ್ಬ ದೊಡ್ಡ ನಟ ಎಂಬ ಭ್ರಮೆಯಲ್ಲಿ ಬದುಕುತ್ತಿದ್ದಾರೆ. ಡಾಕ್ಟರ್ ರಾಜ್, ಅಮಿತಾಬ್ ಬಚ್ಚನ್, NTR ಅವರ್ಯಾರು ಈ ರೀತಿ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಕಾಶ್ ರೈ ಹಿಟ್ ಅಂಡ್ ರನ್ ತರ ಸ್ಪ್ಲಿಟ್ ಅಂಡ್ ರನ್ ಮಾಡ್ತಾ ಇದ್ದಾರೆ, ಉಗಿದು ಓಡೋಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ನಾನು ಈ ತರ ಮಾಡೋಕ್ಕಾಗಲ್ಲ, ನನಗೆ ತುಂಬಾ ಜವಾಬ್ದಾರಿ ಇದೆ, ನನಗೊಂದು ಕ್ಷೇತ್ರ ಇದೆ, ಅವರಂತೆ ನಾನು ಮಾತಾಡಿ ಓಡ್ ಹೋಗಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಅವ್ರ ಪ್ರಕಾರ ಪ್ರಕಾಶ್ ರೈ ಅವ್ರನ್ನ ನಾನು ಟೀಕೆ ಮಾಡ್ತಾ ಇಲ್ಲ. ಅವರಿಗೆ ಹೇಗೆ ಮೋದಿ, ಯೋಗಿ ಆದಿತ್ಯನಾಥ್ ಮತ್ತೆ ಟ್ರಂಪ್ರನ್ನ ಪ್ರಶ್ನೆ ಮಾಡುವ ಹಕ್ಕಿದೆ, ಹಾಗೆ ಸಾಮಾನ್ಯ ಜನರಿಗೆ ಮತ್ತೆ ನನಗೆ ಕೂಡ ಅವ್ರನ್ನ ಪ್ರಶ್ನೆ ಮಾಡುವ ಹಕ್ಕಿದೆ ಅಂತ ಹೇಳಿದ್ದಾರೆ. ದೇಶದಲ್ಲಿ ಮಾತನಾಡಲು ನನಗೆ ಭಯವಾಗ್ತಿದೆ ಅಂತ ಪ್ರಕಾಶ್ ರೈ ಹೇಳಿಕೆಯನ್ನು ಟೀಕಿಸಿರೋ ಪ್ರತಾಪ್ ಸಿಂಹ ಅವರು, ಇವರು ಮೋದಿ ಬಗ್ಗೆ ತುಚ್ಛವಾಗಿ ಮಾತಾಡಿದ್ದಾರೆ, ಇದಕ್ಕಿಂತ ಸ್ವಾತಂತ್ರ್ಯ ಇನ್ನೇನು ಬೇಕು, ಇದಕ್ಕಿಂತ ವಾಕ್ ಸ್ವಾತಂತ್ರ್ಯ ಇನ್ಯಾವ ದೇಶದಲ್ಲಿದೆ ಅಂತ ಹೇಳಿದ್ದಾರೆ. ಮುಂದೆ ಬರೋ ದಿನಗಳಲ್ಲಿ ಇದಕ್ಕೆ ಪ್ರಕಾಶ್ ರೈ ಅವರು ಏನಾದ್ರು ಉತ್ತರ ಕೊಡ್ತಾರಾ ಅಥವಾ ಸ್ಪ್ಲಿಟ್ ಅಂಡ್ ರನ್ ಆಗ್ತಾರಾ ಅಂತ ಕಾದ್ ನೋಡಬೇಕಾಗಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಇದೇ ತರಹದ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ.